ನೋಡಿ, ನಮ್ಮ ಮನೆಯಲ್ಲಿ ಅಲ್ಲಿದಂತಹ ಮಲ್ಲಿಗೆ ಹೂವಿನಿಂದ ಒಂದು ದುಂಡು ಮಲ್ಲಿಗೆ ಹೂವಿನಿಂದ ಒಂದು ಸುಂದರವಾದ ಒಂದು ಹೂವನ್ನು ನಿರ್ಮಾಣ ಮಾಡಿತ್ತು. ಹೆಣ್ಮಕ್ಕಳಿಗೆ ಹೂವು ಭಾಳ ಇಷ್ಟ, ಅದು ಪರಮಾತ್ಮ ಕೊಟ್ಟಂಥ ಒಂದು ಆಶೀರ್ವಾದ. ನಾವು ಎಲ್ಲ ಹೂವುಗಳನ್ನು ನಾವು ಇಷ್ಟಪಡ್ತೇವೆ, ಗಿಡಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು, ಹೂವುಗಳು ನಮಗೆ ಅಗಾಧವಾದ ಶಾಂತಿ, ನೆಮ್ಮದಿ, ಸಂತೋಷವನ್ನು ತಂದುಕೊಡುವಂತಹ ಅದು ವಸ್ತುಗಳು ಅಂತ ನನಗನ್ಸುತ್ತೆ. ಹೆಣ್ಮಕ್ಕಳಿಗೆ ಬಹಳ ಪ್ರೀತಿ ಹೂವುಗಳು, ಹೂವುಗಳ ದಂಡೆ, ಅವುಗಳ ಒಂದು ಮುಡಿಯುವಿಕೆ ಅಲ್ಲಿ ನಾವು ಪರಮಾತ್ಮನನ್ನು ಕಂಡುಬಿಡ್ತೇವೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಮಲ್ಲಿಗೆಯ ದಂಡೆ, ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಸಂತೋಷವಾಗ್ತದೆ. ಒಳ್ಳೆಯ ಚಕ್ರವ್ಯೂಹದಂತೆ ಇದು ಹೆಣ್ಣು ಮಕ್ಕಳ ಮುಡಿಯನ್ನು ಏರಿದಾಗ ಇನ್ನೂ ಚೆನ್ನಾಗಿ ಕಾಣ್ತದೆ ಅಲ್ವಾ. ಅಷ್ಟು ಸುಂದರವಾದಂತಹ ಮಲ್ಲಿಗೆಯ ದಂಡೆಯನ್ನು ಪರಮಾತ್ಮ ಸೃಷ್ಟಿ ಮಾಡಿತ್ತು. ಇಂತಹ ಸೃಷ್ಟಿನೂ ಹೇಗಿದೆ. ಹಾಗಾಗಿ ಹೂಗಳು ಗಿಡಗಳಲ್ಲಿ ಇರಬಾರ್ದಂತೆ, ಹೆಣ್ಣು ಮಕ್ಕಳ ಮುಡಿ ಏರಿದ್ರೆ ಚಂದ ಅಂತ ಒಂದು ಗಾದೆ ಮಾಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೆಣ್ಮಕ್ಕಳೇ ನೋಡ್ತೀರಾ ತಾನೇ, ಸಬ್ಸ್ಕ್ರೈಬ್ ಮಾಡ್ತೀರಾ ತಾನೇ, ಶೇರ್ ಮಾಡ್ತೀರಾ ತಾನೇ, ಹೆಣ್ಮಕ್ಳು ಮಾಡಿ, ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್.